ಇಡೀ ದೇಹ ಹತ್ತಿಯಂತಹ ಒಂದು ಹಗುರತೆಯನ್ನು ಪಡೆದಿದೆ. ಅನುಭವಿಸಿ ಅದನ್ನು. ಈಗ ನಾವೆಲ್ಲರೂ ಜ್ಞಾನಯೋಗದಲ್ಲಿದ್ದೇವೆ, ಕರ್ಮಯೋಗದಲ್ಲಿದ್ದೇವೆ, ಅಷ್ಟಾಂಗ ಯೋಗದಲ್ಲಿದ್ದೇವೆ, ಹಾಗೆ ಭಕ್ತಿ ಯೋಗಕ್ಕೆ ಎಂಟ್ರಿಯನ್ನು ಕೊಡ್ತಾ ಇದ್ದೇವೆ. ಭಕ್ತಿ ಅಂತ ಹೇಳಿದ್ರೆ ರಿಯಲೈಜೇಷನ್, ಐ ಮೀನ್ ಯೋಗ ಅಂದ್ರೇ ರಿಯಲೈಜೇಷನ್. ವಾಟ್ ರಿಯಲೈಸ್ ಅನ್ನೋದು ಬಹಳ ಮುಖ್ಯ. ನಾನಾ ವಿಚಾರಗಳು ಇರುತ್ತೆ. ಈಗ ನಮ್ಮ ದೇಹ ಆಗಲಿ, ದೇಹದಲ್ಲಿರುವಂತಹ ಈ ಶ್ವಾಸ ಆಗಲಿ, ಯಾವುದೂ ನಮ್ಮದಲ್ಲ. ನಾವು ಕಟ್ಟಿರೋ ಮನೆ ಆಗಲಿ, ನಾವು ತಗೊಂಡಿರೋ ಕೆಲಸ ಆಗಲಿ, ನಾವು ಮಾಡ್ತಾ ಇರೋ ಹುದ್ದೆ ಆಗಲಿ, ಯಾವುದು ನಮ್ಮದಲ್ಲ. ಈ ದೇಹದ ಒಳಗೆ ಕಣ್ಣಿಗೆ ಕಾಣದಂತಹ ಅನುಭವಕ್ಕೆ ಸಿಗುವಂತಹ ಒಬ್ಬ ದೇವರಿದ್ದಾನೆ. ನಮ್ಮ ನಮ್ಮ ನಂಬಿಕೆಗೆ ಅನುಗುಣವಾಗಿ ನಮಗೆ ಪ್ರಿಯವಾದಂತಹ ಹೆಸರಿನಿಂದ ನಾವು ಕರೀತೇವೆ. ಕೆಲವರು ಮೇರಿ ಅಂತ ಹೇಳ್ತಾರೆ, ಕೆಲವರು ಯೇಸು ಅಂತಾರೆ, ಕೆಲವರು ಅಲ್ಲ ಅಂತಾರೆ, ಕೆಲವರು ಶಿವ ಅಂತಾರೆ. ಯಾರ್ಯಾರು ನಮ್ಗೆ ಏನೇನು ಹೆಸರು ಇಟ್ಕೊಂಡಿರ್ತೀವಿ, ಅಕಾರ್ಡಿಂಗ್ ಟು ದಟ್ ನಾವು ನಮ್ಮ ಪ್ರೀತಿಯಿಂದ ನಾವು ಕರೀತೇವೆ. ನಾವೆಲ್ಲರೂ ಈ ಭೂಮಿ ಮೇಲೆ ಸಾಲಗಾರರೇ. ಶ್ರೀಮಂತ ಸಾಹುಕಾರ ಅಂತ ಹೇಳಿದ್ರೆ ಆ ದೇವನೊಬ್ಬ ಮಾತ್ರ. ನಾವೆಲ್ಲರೂ ಸಾಲಗಾರರೇ, ಪ್ರತಿಯೊಂದನ್ನು ಅವನಿಂದ ಸಾಲ ಪಡೆದಿದ್ದೇವೆ. ನಾನು ಎಂಬುದು ನಶ್ವರ, ಈ ಜಗತ್ತಿನಲ್ಲಿ ಶೂನ್ಯ. ನಾನು, ನನ್ನವರು, ನಮ್ಮವರು, ಒಂದು ನಂಬಿಕೆಯ ಮೇಲೆ ಜೀವನ ಹೋಗ್ತಾ ಇರುತ್ತೆ. ಆದರೆ ಕೊನೆಯಲ್ಲಿ ನಮಗೆ ಸಿಗುವಂಥದ್ದು ಶೂನ್ಯ ಮಾತ್ರ. ಹಾಗಾಗಿ ನಮಗೆ ರಿಯಲೈಸ್ ಮಾಡಿಕೊಡುವಂಥದ್ದು ನಾನು ಯಾರು ಅನ್ನೋದನ್ನು ಈ ಒಂದು ಅಷ್ಟಾಂಗ ಯೋಗ ಹೇಳ್ಕೊಡ್ತೀನಿ. ಹಾಗೆ ಹೇಳಿ ಅರ್ಥ ಮಾಡ್ಕೊಳ್ಳಿ, ಎರಡೇ ಎರಡು ಲೈನ್ ಹೇಳ್ತೀನಿ. ನೀನು ಸಾಹುಕಾರನೋ, ನೀನು ಸಾಹುಕಾರನೋ, ಶಿವನಾನು ಸಾಲಗಾರನೋ, ಶಿವನಾನು ಸಾಲಗಾರನು, ಸುಮ್ಮನೆಲ್ಲವ ಉಂಡೆನೋ, ಒಡೆಯ ನಿನ್ನೆ ಮರೆತೆನೋ. ಚೆನ್ನಾಗಿ ತಿಂತೀರಾ, ಏನೇನು ಬೇಕು ಎಲ್ಲ ನಮ್ಮ ದೇಹಕ್ಕೆ ಕೊಡ್ತೀವಿ, ನಮ್ಮ ದೇಹ ಮರಿತೀವಿ, ಎಷ್ಟು ಬೇಕಷ್ಟನ್ನು ದುಡಿಸ್ಕೊತೀವಿ, ದೇಹವನ್ನು ಮರಿತೀವಿ. ದೇಹದೊಳಗಿರುವಂತಹ ಆ ದೇವರನ್ನು, ಆ ದೇಹದೊಳಗಿರುವಂತಹ ಆ ದೇವರನ್ನು, ಗರ್ಭಗುಡಿಯಲ್ಲಿ ಆತ್ಮದಲ್ಲಿ ಐಕ್ಯವಾಗಿರುವಂತಹ ದೇವರನ್ನು ನಾವು ಮರಿತೇವೆ. ನೀನು ಸಾಹುಕಾರನೋ, ಶಿವನಾನು ಸಾಲಗಾರನೋ, ಸುಮ್ಮನೆಲ್ಲವ ಉಂಡೆನೋ, ಒಡೆಯ ನಿನ್ನೆ ಮರೆತೆನೋ. ಧರೆಯು ನನ್ನದಲ್ಲವೋ, ಬಹು ಬೀಜವಾ ಬಿತ್ತಲಿಲ್ಲವೋ, ಸಾಕು ಎನ್ನಲಿಲ್ಲವೋ,
ರುಗ್ಗನ ಕೊಡಲಿಲ್ಲವೋ, ಶಿವ ಲೆಕ್ಕನ ನೀಡಲಿಲ್ಲವೋ, ನೀನು ಸಾಹುಕಾರನೋ ಶಿವ, ನಾನು ಸಾಲಗಾರನೋ. ಸಾಲ ಬಹಳವಾಯಿತೋ, ಬಲು ಭಾರವಾಗಿ ನಿಂತಿತೋ, ಬಡ್ಡಿ ಏರಿ ಬಂದಿತೋ, ಬಹು ದೊಡ್ಡದಾಗಿ ಬಿಟ್ಟಿತೋ. ಮರಣ ಬಂದೇ ಬಿಟ್ಟಿತೋ, ನಿನ್ನ ಋಣವು ತೀರದಾಯಿತೋ. ನೀನು ಸಾಹುಕಾರನೋ ಶಿವ, ನಾನು ಸಾಲಗಾರನೋ. ಸುಮ್ಮನೆಲ್ಲವ ಉಂಡೆನೋ, ಒಡೆಯ ನಿನ್ನೆ ಮರೆತೆನೋ, ಜಸ್ಟ್ ಅದನ್ನು ರಿಯಲೈಸ್ ಮಾಡಿಕೊಡಿ. ನಾವು ಸಾಲಗಾರರಾಗೇ ಹೋಗ್ತೇವೆ, ಇಲ್ಲಿ ನಮ್ಮದು ಅನ್ನೋದು ಏನೂ ಇಲ್ಲ. ಹಾಗಾಗಿ ಈ ದೇಹವೂ ನನ್ನದಲ್ಲ, ಈ ಶ್ವಾಸವೂ ನನ್ನದಲ್ಲ, ಆದರೆ ಇದು ಬಳುವಳಿಯಾಗಿ ಆ ದೇವರು ಕೊಟ್ಟಿರುವ ಉಡುಗೊರೆಯಾಗಿರೋದ್ರಿಂದ ಈ ದೇಹವನ್ನು ಆರೋಗ್ಯಪೂರ್ಣವಾಗಿ, ಈ ಆತ್ಮವನ್ನು ಆರೋಗ್ಯಪೂರ್ಣವಾಗಿ, ಶ್ವಾಸವನ್ನು ಶ್ವಾಸ ನಮ್ಮನ್ನು ಈ ದೇಹ, ನಾವು ದೇಹವನ್ನು ಸರಿಯಾಗಿ ಇಟ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಆತ್ಮ ಏನಾಗುತ್ತೆ, ಈ ಬಟ್ಟೆಯನ್ನು ಕಳಚಿ ಮುಂದಕ್ಕೆ ಹೊಸ ಬಟ್ಟೆಯನ್ನು ಹುಡುಕಿ ಹೋಗ್ತಾ ಇರುತ್ತೆ. ಹಾಗಾಗಿ ನಾವಿರುವಷ್ಟು ಕಾಲ, ನಾವು 3 ದಿನ ಬದುಕ್ತೀವಿ, 100 ದಿನ ಬದುಕ್ತೀವಿ ಅನ್ನೋದು ಮುಖ್ಯ ಅಲ್ಲ. ಸಾವು ಬಂದಾಗ ಆರೋಗ್ಯವಂತರಾಗಿ ಸಾವು ಬರಬೇಕು. ಅನಾರೋಗ್ಯದಿಂದ ಸಾವು ಬರೋದಲ್ಲ, ಆರೋಗ್ಯವನ್ನು ಆರೋಗ್ಯದಾಯಕವಾಗಿ ನಾವು ಸಾವಿಗೆ ಅನುವನ್ನು ಮಾಡಿಕೊಡಬೇಕು ಅನ್ನುವ ಒಂದು ಸಾರಾಂಶ. 2 ಹಸ್ತಗಳನ್ನು ಸೇರಿಸಿ ಓಂಕಾರದ ಉಪಾಸನೆ, ಬ್ರೀತಿಂಗ್. ಓ ಕಣ್ಣಿನ ಮೇಲೆ, ಮುಖದ ಮೇಲೆ ಉಸಿರನ್ನು ಒಳಗೊಳ್ಳಿ. ದೇಹವನ್ನು ಮೇಲ್ಭಾಗಕ್ಕೆ ಸ್ಲೋಲಿ ಬ್ರೀತರ್ ಬ್ರಿಂಗ್ ದ ಹ್ಯಾಂಡ್ ಡೌನ್ ಲುಕ್ ಇನ್ ಟು ಯುವರ್ ಪಾಮ್. ಎರಡೂ ಕೈಗಳನ್ನು ಹಿಂದೆ ಕಟ್ಟಿ ಭಕ್ತಿಯಿಂದ ಮುಂದೆ ಬಾಗಿ ಹಣೆಯನ್ನು ಭೂಮಿ ತಾಯಿಗೆ ಸ್ಪರ್ಶವನ್ನು ನೀಡುವ ಮುಖೇನ ಅಲ್ಲಿಂದಲೇ ನಿಮ್ಮ ತಂದೆ ತಾಯಿಗಳನ್ನು ನೆನೆಸ್ಕೊಳ್ಳಿ, ನಿಮ್ಮ ಗುರುಗಳನ್ನು ನೆನೆಸ್ಕೊಳ್ಳಿ. ಅವರ ಪಾದಗಳಿಗೆ ಸ್ಪರ್ಶವನ್ನು ನೀಡುವ ಮುಖೇನ ನೀವು ಆಶೀರ್ವಾದವನ್ನು ಪಡೀತಾ ಇದ್ದೀರಿ. ಅವರಿಗೆ ಧನ್ಯವಾದವನ್ನು ತಿಳಿಸಿ ಸೇ ಥ್ಯಾಂಕ್ಸ್ ಟು ದ ನೇಚರ್ ಅರ್ತ್ ಇಡೀ ವಿಶ್ವಶಕ್ತಿಗೆ ವಂದಿಸುತ್ತಾ ನಿಧಾನವಾಗಿ ಮೇಲ್ ಬನ್ನಿ. ಮತ್ತೆ ಹಸ್ತಗಳನ್ನು ಉಜ್ಜಿ ಆ ಸ್ಪರ್ಶವನ್ನು ಕಣ್ಣುಗಳಿಗೆ, ಮುಖಗಳಿಗೆ, ನಿಮ್ಮ ತಲೆ, ದೇಹದ ಇತರ ಎಲ್ಲ ಭಾಗಗಳಿಗೂ ಸ್ಪರ್ಶವನ್ನು ನೀಡುವ ಮುಖೇನ ಶಕ್ತಿಯನ್ನು ಪ್ರವಹಿಸಿ ದೇಹ ಮತ್ತು ಮನಸ್ಸಿನಲ್ಲಿ ಹಗುರತೆಯನ್ನು ಪಡೆದು ಪುನಶ್ಚೇತನಗೊಂಡಿರುವಂತಹ ಭಾವ ನಿಮ್ದಾಗ್ತಾ ಇದೆ. ಎರಡು ಕೈಗಳನ್ನು ಮಂಡಿ ಮೇಲಿಟ್ಟು ಕತ್ತನ್ನು ಮುಂದೆ ಬಾಗಿಸಿ
ನಿಧಾನವಾಗಿ ಕತ್ತನ್ನು ಮೇಲೆ ತರ್ತಾ 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 ನಿಧಾನವಾಗಿ ಕಣ್ಣನ್ನು ತೆರೀರಿ, ಹಸನ್ಮುಖರಾಗಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭ ದಿನ. ಸರ್ವೇ ಜನ ಸುಖಿ ಭವಂತು. ಗಾಡ್ ಬ್ಲೆಸ್ ಯು ಆಲ್. ಗಾಡ್ ಬ್ಲೆಸ್ ಯು ಆಲ್. ಗಾಡ್ ಬ್ಲೆಸ್ ಯು. ಸಾಧ. ಥ್ಯಾಂಕ್ ಯು. ರಿಲ್ಯಾಕ್ಸ್ ಆದ್ರ ಎಲ್ಲರೂ. ಹರೀಶೋ, ಥ್ಯಾಂಕ್ ಯು. ಡಿಸ್ಮಿಸ್.